ಇರಲಾರದೆ ಇರುವೆ ಅಂತಾರಲ್ಲ ಹಂಗಾಗಿದೆ ಪಾಕಿಸ್ತಾನದ ಕಥೆ ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹೊಣೆ ಹೊತ್ತ ಪಾಕ್ನ ಮಾನ ಈಗ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಯಾರೋ ಯಾಕೆ ಪಿಸಿಬಿ ಅಧ್ಯಕ್ಷರೇ ತಮ್ಮ ದುಸ್ಥಿತಿಯನ್ನ ಜಗತ್ತಿನ ಮುಂದೆ ಅನಾವರಣ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಟೂರ್ನಿ ಎಂಟು ಬಲಿಷ್ಠ ತಂಡಗಳು ಮೂರು ವಾರಗಳ ಶೆಡ್ಯೂಲ್ ಸ್ಟಾರ್ ಆಟಗಾರರ ದಂಡೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕ್ಗೆ ಪಯಣ ಬೆಳೆಸಲಿದೆ ಆದರೆ ಟೂರ್ನಮೆಂಟ್ ಆತಿಥ್ಯವನ್ನು ವಹಿಸ್ತಾ ಇರೋ ಪಾಕ್ನಲ್ಲಿ ಏನೊಂದೂ ಸರಿಯಿಲ್ಲ ಕ್ರೀಡಾಂಗಣ ಇದ್ರೂ ಆಡೋಕೆ ಆಗಲ್ಲ ಜನರಿಗೆ ಕೂರೋಕೆ ಸೀಟ್ಗಳೇ ಇಲ್ಲ ಬಾತ್ರೂಮ್ ಟಾಯ್ಲೆಟ್ ಹೋಟೆಲ್ಸ್ ಹೀಗೆ ಸಾಲು ಸಾಲು ಸಮಸ್ಯೆಗಳಿವೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಜವಾಬ್ದಾರಿಯನ್ನು ತಗೊಂಡು ಪಿಸಿಬಿ ಪೇಚಿಗೆ ಸಿಲುಕಿದ್ದ ಹೇಗೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಯ ಹೊಣೆ ಹೊತ್ತಿರುವ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಈಗ ರಿಪೇರಿ ಕೆಲಸವೇ ಮುಗಿತಾ ಇಲ್ಲ ಎರಡು ಮೂರು ತಿಂಗಳಿಂದ ಕೂಡ ನವೀಕರಣ ಕಾಮಗಾರಿ ನಡೀತಾ ಇದ್ರೂ ಕೂಡ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಭಿಮಾನಿಗಳು ಕುಳಿತುಕೊಳ್ಳೋಕೆ ಆಸನಗಳು ಬಾತ್ರೂಮ್ಗಳೇ ಇಲ್ಲ ಎಂಬ ವಿಚಾರ ಹೊರಬಿದ್ದಿದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಅವರ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಗಡ್ಡಾಫಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ್ದ ನಖ್ವಿ ಪಾಕಿಸ್ತಾನದ ಕ್ರೀಡಾಂಗಣ ಮತ್ತು ಇತರ ದೇಶಗಳ ಕ್ರೀಡಾಂಗಣಗಳ ನಡುವಿನ ವ್ಯತ್ಯಾಸವನ್ನು ಹೇಳಿದ್ದಾರೆ ಗಡ್ಡಾಫಿ ಕ್ರೀಡಾಂಗಣದ ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲನೆಗೆ ತೆರಳಿದ್ದ ನಖ್ವಿ ಈ ಮಾಹಿತಿಯನ್ನು ಹೊರಹಾಕಿದ್ದಾರೆ ಮೂರು ಕ್ರೀಡಾಂಗಣಗಳ ದುಸ್ಥಿತಿಗಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದೆ ನಮ್ಮ ಕ್ರೀಡಾಂಗಣ ಮತ್ತು ವಿಶ್ವದ ಇತರ ಕ್ರೀಡಾಂಗಣಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ ಕರಾಚಿ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಕ್ರೀಡಾಂಗಣವಾಗಿರಲಿಲ್ಲ ಮಾತ್ರವಲ್ಲದೆ ನಮ್ಮ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆ ಗಳಿಸೋಕೆ ಸಾಧ್ಯವಾಗಲಿಲ್ಲ ಸೀಟ್ಗಳಾಗ್ಲಿ ಬಾತ್ರೂಮ್ಗಳಾಗಲಿ ಇರಲಿಲ್ಲ ಐನೂರು ಮೀಟರ್ ದೂರದಿಂದ ಪಂದ್ಯಗಳನ್ನು ವೀಕ್ಷಣೆ ಮಾಡಬೇಕಿತ್ತು ಆದ್ರೀಗ ಜಗತ್ತು ತುಂಬಾ ಮುಂದುವರೆದಿದೆ ಎಂದಿದ್ದಾರೆ ಕರಾಚಿಯ ರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ರಾವಲ್ಪಿಂಡಿಯಾ ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಹಾಗೆ ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂ ಎಲ್ಲವನ್ನೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಯೋಜನೆಗೆ ತಕ್ಕಂತೆ ದುಸ್ತೀಕರಣ ಮಾಡಲಾಗ್ತಾ ಇದೆ ಎಂಟು ಅಂತಾರಾಷ್ಟ್ರೀಯ ತಂಡಗಳನ್ನು ಹೊಂದಿರುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆಗೆ ಈ ಕೆಲಸ ಮೊದಲ ಆದ್ಯತೆ ಮೇರೆಗೆ ಆಗಬೇಕಿದೆ ಎಂದಿದ್ದಾರೆ ಈಗಾಗಲೇ ಕರಾಚಿ ರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದುಸ್ಥಿತಿ ಕಾರಣಕ್ಕಾಗಿ ಭರದಿಂದ ಕೆಲಸ ಸಾಗುತ್ತಾ ಇದೆ ಮತ್ತೊಂದು ಕಡೆ ಟೂರ್ನಿಯಲ್ಲಿ ಭಾಗಿಯಾಗುವ ತಂಡಗಳ ಆಟಗಾರರು ಉಳಿದುಕೊಳ್ಳೋಕೆ ಒಂದೊಳ್ಳೆ ಹೋಟೆಲ್ ವ್ಯವಸ್ಥೆ ಕೂಡ ಇಲ್ಲ ಹೀಗಾಗಿ ಟೂರ್ನಿಗೆ ಉಳಿದಿರೋ ನಾಲ್ಕೈದು ತಿಂಗಳಲ್ಲಿ ಎಲ್ಲವನ್ನೂ ಕೂಡ ರೆಡಿ ಮಾಡಬೇಕಾದ ಒತ್ತಡಕ್ಕೆ ಸಿಲುಕಿದೆ ಸದ್ಯ ಸ್ಟೇಡಿಯಂ ನವೀಕರಣ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯಬೇಕಿದ್ದ ಟೆಸ್ಟ್ ಸರಣಿಯ ಎರಡನೇ ಪಂದ್ಯವನ್ನು ರಾವಲ್ಪಿಂಡಿ ಸ್ಟೇಡಿಯಂಗೆ ಪಿಸಿಬಿ ಸ್ಥಳಾಂತರ ಮಾಡಿದೆ ಪರಿಣಾಮ ಟೆಸ್ಟ್ ಸರಣಿಯ ಎರಡೂ ಪಂದ್ಯಗಳಿಗೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಆತಿಥ್ಯವನ್ನು ವಹಿಸ್ತಾ ಇದೆ ಕ್ರೀಡಾಂಗಣದ ದುಸ್ಥಿತೀಕರಣಕ್ಕೆ ಪಿಸಿಬಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಕ್ರೀಡಾಂಗಣಗಳ ಮರು ನಿರ್ಮಾಣದ ನೀಲಿ ನಕ್ಷೆಗೆ ಮೊಯ್ಸಿ ನಕ್ವಿ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಲಂಡನ್ ಮೂಲದ ಪ್ರಸಿದ್ಧ ಕಟ್ಟಡ ನಿರ್ಮಾಣ ಸಂಸ್ಥೆ ಬಿಡಿಪಿಗೆ ಈ ಕೆಲಸವನ್ನು ಪಿಸಿಬಿ ಒಪ್ಪಿಸಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಫೈನಲ್ ಪಂದ್ಯ ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ಆಗಲಿದೆ ಎಂಬ ಆಶಾಭಾವವನ್ನು ಮೊಯಿಸಿ ನಕ್ವಿ ಹೊರಹಾಕಿದ್ದಾರೆ ಪ್ರವಾಸಿ ತಂಡಗಳಿಗೆ ಕ್ರೀಡಾಂಗಣದ ಸಮೀಪವೇ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಲು ನೂತನ ಹೋಟೆಲ್ಗಳ ನಿರ್ಮಾಣಕ್ಕೆ ಸಹ ಗೊತ್ತು ಮಾಡಲಾಗಿದೆ ಆದರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೊತ್ತಿಗೆ ಹೋಟೆಲ್ಗಳು ಸಂಪೂರ್ಣವಾಗಿ ನಿರ್ಮಾಣಗೊಳ್ಳುವುದೇ ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಸದ್ಯ ಪಿಸಿಬಿ ಕಟ್ಟಡ ದುರಸ್ತೀಕರಣಕ್ಕೆ ಬರೋಬ್ಬರಿ ಹದಿನೇಳು ಬಿಲಿಯನ್ ಡಾಲರ್ ಹಣವನ್ನು ಖರ್ಚು ಮಾಡ್ತಾ ಇದ್ದೆ ಹಳೆ ಕ್ರೀಡಾಂಗಣ ಆದ ಕಾರಣಕ್ಕೆ ದುರಸ್ತೀಕರಣದ ಕೆಲಸ ಕಷ್ಟವಾಗಿದೆ ಆದರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೊತ್ತಿಗೆ ಎಲ್ಲಾ ಕೆಲಸಗಳು ಅಂತ್ಯಗೊಳ್ಳಲಿವೆ ಎಂಬ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಹಾಗೇನಾದರೂ ಒಂದ್ ವೇಳೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಶಿಫ್ಟ್ ಆಗಿದ್ದೇ ಆದರೆ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಬೀಳಿದೆ